75 ವರ್ಷ ಮೇಲ್ಪಟ್ಟವರಿಗೆ ಬಿಜೆಪಿ ಟಿಕೆಟ್ ಮಿಸ್. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ನೀಡಿದ್ದಾರೆ. ಬಿಜೆಪಿಯಲ್ಲಿ ಒಂದಷ್ಟು ತತ್ವ ಸಿದ್ಧಾಂತ ಇರುತ್ತೆ. 75 ವರ್ಷ ಮೇಲ್ಪಟ್ಟವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಇಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ನೀಡಿದ್ದಾರೆ. ಹಿರಿಯರಿಗೆ ಟಿಕೆಟ್ ನೀಡುವುದು ವರಿಷ್ಠರ ತೀರ್ಮಾನ. ಶೀಘ್ರದಲ್ಲೇ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡ್ತೀವಿ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಮೋದಿ ಅಮಿತ್ ಶಾ ನಾಯಕತ್ವ ನಮ್ಮೊಂದಿಗಿದೆ. ಸ್ಪಷ್ಟ ಬಹುಮತದೊಂದಿಗೆ ಈ ಬಾರಿ ಸರ್ಕಾರ ರಚಿಸುತ್ತೆ ಬಿಜೆಪಿ ಅನ್ನೋ ವಿಶ್ವಾಸವನ್ನ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಘೋಷಣೆ ಆಗಿದೆ. ಅಭ್ಯರ್ಥಿಗಳನ್ನು ಸದ್ಯದಲ್ಲೇ ಯಾರು ಅನ್ನೋದನ್ನು ಹೈಕಮಾಂಡ್ ನಮ್ಮ ಅಭ್ಯರ್ಥಿಗಳನ್ನು ತೀರ್ಮಾನ ಮಾಡ್ತಾರೆ. ನಂತರ ರಾಜ್ಯದ ಎಲ್ಲ ಕ್ಷೇತ್ರಗಳಿಗೆ ಚುನಾವಣೆ ಮುಗಿಯುವವರೆಗೆ ಫ್ರೀಡಂ ಆಪ್ ಅಲ್ಲಿ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಾನು ನಮ್ಮ ಸಂಸದರು ನಮ್ಮೆಲ್ಲ ಮುಖಂಡರು ಪ್ರವಾಸ ಮಾಡ್ತೇವೆ. ವಿಜಯ ಸಂಕಲ್ಪ ಯಾತ್ರೆಯ ಮೂಲಕ 4 ತಂಡಗಳಲ್ಲಿ ಇಡೀ ರಾಜ್ಯದಲ್ಲಿ ಬಿಜೆಪಿಯ ಗಾಳಿ ಬೀಸುವ ರೀತಿಯಲ್ಲಿ ಅಕ್ಷರಶಃ 15-20 ಸಾವಿರ ಜನ ಸಾರ್ವಜನಿಕ ಸಭೆಯಲ್ಲಿ ಸೇರಿದಂಥದ್ದು ಇದೆಲ್ಲವೂ ಸಹ ಜನರ ಒಲವು ಬಿಜೆಪಿ ಪರವಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಚಿತ್ರ ಕಾಣ್ತಾ ಇದೆ. ಕಾಂಗ್ರೆಸ್ನವರದ್ದು ತಿರುಕನ ಕನಸು. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿಎಸ್ವೈ ಕಾಂಗ್ರೆಸ್ ವಿರುದ್ಧ ಲೇವಡಿಯನ್ನು ಮಾಡಿದ್ದಾರೆ. ವಿಜಯ ಯಾತ್ರೆಯಿಂದ ಕಾಂಗ್ರೆಸ್ ಭಯ ಶುರುವಾಗಿದೆ. ವರುಣ ಟಿಕೆಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ. ವರುಣಗೆ ನಾವು ಸೂಕ್ತ ಅಭ್ಯರ್ಥಿಯನ್ನ ಹಾಕಿಯೇ ಹಾಕ್ತೀವಿ. ಸಿದ್ದರಾಮಯ್ಯನವರು ಅಲ್ಲಿಂದ ಸ್ಪರ್ಧೆ ಮಾಡ್ತಾರೆ. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವರನ್ನ ಸೋಲಿಸಲೇಬೇಕು. ಹೀಗಾಗಿ ವರುಣಗೆ ನಾವು ಸೂಕ್ತ ಅಭ್ಯರ್ಥಿಯನ್ನ ಹಾಕ್ತೀವಿ. ಸಿದ್ದರಾಮಯ್ಯ ನಿಂತ ನೆಲವೇ ಕುಸಿಯುತ್ತದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ಕಿಡಿಕಾರಿದ್ದಾರೆ. ಪಕ್ಷದ ಮುಖಂಡರ ಬಗ್ಗೆ ಕೇಳ್ತೇನೆ, ನಿಮ್ಮ ನಾಯಕರು ಯಾರು? ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಮುಂದೆ ಸಮನಾಗಕ್ಕೆ ಸಾಧ್ಯ ಇದೆಯೇನೋ. ಈಗಾಗಲೇ ಕಾಂಗ್ರೆಸ್ನವರು ಹಗಲು ಕನಸು ಕಾಣ್ತಾರೆ, ನಾವೇ ಮುಖ್ಯಮಂತ್ರಿ, ನಾವೇ ಮುಖ್ಯಮಂತ್ರಿ ಅಂತ. ಇದು ಕೇವಲ ತಿರುಕನ ಕನಸು. ಯಾವ ಕಾರಣಕ್ಕೂ ಸಹ ಅವರು 60-70 ಸೀಟ್ಗಿಂತ ಜಾಸ್ತಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಫ್ರೀಡಂ ಆಪ್ ಅಲ್ಲಿ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.